ನಿಮಗೆ ಹೊಸ ಹೊಸ ಮಾಹಿತಿಗಳು ಪಡೆಯುವ ಆಸಕ್ತಿ ಇದ್ದಲ್ಲಿ ಈ ಕೂಡಲೇ ದಿ ಗೈಡ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ತದನಂತರ ಬೆಲ್ ಐಕನ್ ಅನ್ನು ಕೂಡ ಪ್ರೆಸ್ ಮಾಡಿ. ನಾವು ಮಾಡುವ ಪ್ರತಿದಿನದ ಹೊಸ ಹೊಸ ವಿಡಿಯೋಗಳನ್ನು ನೀವು ಪಡೆಯಿರಿ. ಸ್ನೇಹಿತರೆ, ಅರಬ್ಬಿ ಭಾಷೆಯ ಮಬ್ರೂಕ್ ಎಂಬ ಪದವನ್ನು ಅಭಿನಂದನೆಗಾಗಿ, ಕೃತಜ್ಞತೆ ಸಲ್ಲಿಸುವುದಕ್ಕಾಗಿ ಹೆಚ್ಚಿನವರು ಬಳಸುತ್ತಿದ್ದಾರೆ. ವಾಸ್ತವದಲ್ಲಿ ಅರಬ್ಬಿ ಭಾಷೆಯಲ್ಲಿ ಬಾರಕ ಎಂಬ ಭೂತಕಾಲ ಪದದ ಕರ್ಮವಾಚಕ ಅಥವಾ ಕರ್ಮ ಪದವಾಗಿದೆ ಮುಬಾರಕ್ ಎಂಬುದು. ಬಾರಕ ಎಂದರೆ ಅವನು ಆಶೀರ್ವಾದಿಸಿದ ಅಥವಾ ಅನುಗ್ರಹಿಸಿದ ಎಂದರ್ಥವಾಗಿದೆ. ಆ ರೀತಿಯಲ್ಲಿ ಮುಬಾರಕ್ ಎಂಬ ಪದಕ್ಕೆ ಅನುಗ್ರಹೀತವಾಗಲಿ, ಶುಭವಾಗಲಿ ಇತ್ಯಾದಿ ಅರ್ಥಗಳು ಬರುತ್ತದೆ. ಆದರೆ ಮಬ್ರೂಕ್ ಎಂಬ ಪದದ ಭೂತಕಾಲ ಪದ ಬಾರಕ ಎಂದಲ್ಲ, ಬದಲಾಗಿ ಬರಕ ಎಂದಾಗಿರುತ್ತದೆ. ಬರಕ ಎಂದರೆ ಮೊಣಕಾಲು ಊರಿ ಎದೆಯನ್ನು ಭೂಮಿಗೆ ಮುಟ್ಟಿಸಿದ ಎಂದರ್ಥವಾಗಿದೆ. ಈ ಪದವು ಸಾಮಾನ್ಯವಾಗಿ ನಿಂತಿರುವ ಒಂಟೆಯು ಕುಳಿತುಕೊಳ್ಳಲು ಬಯಸುವಾಗ ಮೊದಲು ಮೊಣಕಾಲು ಊರಿ ನಂತರ ತನ್ನ ಎದೆಯನ್ನು ಭೂಮಿಗೆ ಮುಟ್ಟಿಸುವ ಕ್ರಿಯೆಗೆ ಬಳಸಲಾಗುತ್ತದೆ. ಒಟ್ಟಿನಲ್ಲಿ ಇದು ಒಂದು ಚಾಲ್ತಿಯಲ್ಲಿರುವ ತಪ್ಪಾದ ರೂಢಿಯಾಗಿರುತ್ತದೆ. ಆದ್ದರಿಂದ ಮಬ್ರೂಕ್ ಎಂಬ ಪದವನ್ನು ಯಾರೂ ಕೂಡ ಇನ್ನು ಮುಂದೆ ಬಳಸದೆ ಅದರ ಸರಿಯಾದ ಮುಬಾರಕ್ ಎಂಬ ಪದವನ್ನು ಬಳಸಿ ಅರಬ್ ಭಾಷೆಯ ಮಹತ್ವವನ್ನು ಕಾಪಾಡಿ ಎಂದು ಈ ಮೂಲಕ ಕೇಳಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು.